ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋಲ್ಲಿ ನಿಮಗೆ ಟೊಮ್ಯಾಟೊ ಮತ್ತು ಹುಣ್ಸೆಹಣ್ಣು ಬಳಸಿ ರಸಂ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಮೊದಲು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೊಮ್ಯಾಟೋನ ಈ ರೀತಿ ನಾಲ್ಕು ನಾಲ್ಕಾಗಿ ಹಚ್ಚಿ ಇದರಲ್ಲಿ ಹಾಕಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣನ್ನ ಇದಕ್ಕೆ ಸೇರಿಸಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸಿದ್ದೀನಿ. ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ 2 ಚಮಚ ಅಷ್ಟು ಉಪ್ಪನ್ನ ನಾ ಇದಕ್ಕೆ ಸೇರಿಸಿದ್ದೀನಿ. ಇದಾದಮೇಲೆ ಒಂಚೂರು ಕರ್ಬೇವಿನ ಸೊಪ್ಪನ್ನ, ಒಂದು 4-5 ಕರ್ಬೇವಿನ ಸೊಪ್ಪನ್ನ ಹಾಕಿ ಇದನ್ನು ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಈ ರೀತಿ ಕುದಿ ಬರೋ ತನಕ ಕುದಿಸ್ಬೇಕು. ಕುದಿ ಬಂದಮೇಲೆ ಗ್ಯಾಸ್ ಆರಿಸ್ಬಿಡ್ಬೇಕು. ಇದನ್ನು ತಣ್ಣಗಾಗಬಿಟ್ಟು ನೆಕ್ಸ್ಟು ಈ ನೀರೇನಿದೆ ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಸೋಸ್ಕೋಬೇಕು. ಎಲ್ಲ ಸೋಸ್ಕೊಂಡ್ಮೇಲೆ ಒಂದು 2 ಟೊಮ್ಯಾಟೊ ಅದರಲ್ಲಿ ಬಿದ್ದಿದೆ ಅದನ್ನು ನಾನು ತೆಗ್ದು ಮತ್ತೆ ಆ ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಒಂದು ಸ್ಮ್ಯಾಶರ್ ಹೆಲ್ಪಿಂದ ಆ ಟೊಮ್ಯಾಟೊನೆಲ್ಲ ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋಲಿ ಕಾಣ್ತಾ ಇದ್ದೆ ನೋಡಿ, ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಆ ಉಳಿದಿರೋ ನೀರನ್ನ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಪೇಸ್ಟ್ ರೀತಿ ಆಗೋ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಆವಾಗ ಆ ಟೊಮ್ಯಾಟೊಲ್ಲಿರೋ ರಸ ಎಲ್ಲ ಇದರೊಳಗಡೆ ನೀಟಾಗಿ ಬಿಟ್ಕೊಳ್ಳುತ್ತೆ. ಇವಾಗ ಉಳಿದಿರೋ ನೀರು ನಾನೇನು ಸಪ್ರೇಟಾಗಿ ತೊಗೊಂಡಿದ್ದೆ ಅದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದ ನಂತರ ನಾನಿಲ್ಲಿ ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ 1/4 ಚಮಚ ಅಷ್ಟು ಪೆಪ್ಪರ್ ಪೌಡರ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಜೀರಿಗೆ ಪೌಡರ್. ನೀವು ಜೀರಿಗೆನ ಬೇಕಾದರೆ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಅಂಗಡಿಯಲ್ಲಿ ಸಿಕ್ಕೋ ಜೀರಿಗೆ ಪೌಡರ್ನ ಬಳಸಿದ್ರು ಪರವಾಗಿಲ್ಲ. ನಾನಿಲ್ಲಿ ಸುಮಾರು 1 ಚಮಚ ಅಷ್ಟು ಜೀರಿಗೆ ಪೌಡರ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಚಮಚ ಬಳಸಿ ಅದನ್ನು ಅಳತೆ ಮಾಡಿ ಹಾಕ್ಕೊಂಡ್ರೂ ಆಗುತ್ತೆ, ಅಥವಾ ಹಾಗೆ ಹಾಕ್ಕೊಂಡ್ರೂ ಆಗುತ್ತೆ, ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ. ನೋಡಿ, ಇವಾಗ ಒಂಚೂರು ಗಟ್ಟಿಯಾಗಿರೋ ಥರ ಇದೆ, ಹಂಗಾಗಿ ನಾನು ಮತ್ತೊಂದಷ್ಟು ನೀರನ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ರೀತಿ ರಸಂ ಮಾಡಿಕೊಂಡ್ರೆ ಚಳಿಗಾಲದಲ್ಲಿ ಅಥವಾ ಕೋಲ್ಡ್ಗೆ ತುಂಬ ಹಿತವಾಗಿರುತ್ತೆ. ನಂತರ ನಾನಿಲ್ಲಿ ಕುಟ್ಟೋ ಕಲ್ಲಿಗೆ ಕೊತ್ತಂಬರಿ ಸೊಪ್ಪು ಹಾಗೂ ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಇದಕ್ಕೆ ಸೇರಿಸಿ ಒಂದು ರೀತಿ ಪೇಸ್ಟ್, ಆಲ್ಮೋಸ್ಟ್ ಪೇಸ್ಟ್ ಎಲ್ಲ ತರಿತರಿಯಾಗಿ ಮಾಡಿಕೊಂಡು ನಾನು ಈ ರಸಕ್ಕೆ ಇದನ್ನು ಸೇರಿಸ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ರಸ ಎಲ್ಲ ಬಿಟ್ಕೊಂಡು ರಸಕ್ಕೆ ಒಳ್ಳೆ ಘಮ ಬರುತ್ತೆ. ಈ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಕೆಲವರು ಚಾಪ್ ಮಾಡಿ ಹಾಕ್ತಾರೆ, ಹಾಗೂ ಹಾಕ್ಬೋದು, ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರಸಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ನೀವು ತಿನ್ನಬೇಕಾದ್ರೆ ಕೂಡ ತುಂಬ ರುಚಿ ಅನಿಸುತ್ತೆ. ಕೊತ್ತಂಬರಿ ಸೊಪ್ಪು ಹಾಗೂ ಬೆಳ್ಳುಳ್ಳಿನ ಕುಟ್ಟಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಉಪ್ಪೆಲ್ಲ ಸರಿ ಇದೆಯಾ ಅಂತ ರುಚಿ ನೋಡಿಬಿಟ್ಟು ಉಪ್ಪು ಬೇಕಂದರೆ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇಲ್ಲಿ ರಸಕ್ಕೆ ಒಗ್ಗರಣೆನ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾನಲ್ಲಿ ಒಂಚೂರು ಎಣ್ಣೆ ಹಾಕಿ ಮತ್ತು ಒಂಚೂರು ಸಾಸಿವೆನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂಚೂರು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗೆ ಬಿದ್ದರೆ ಸ್ವಲ್ಪ ರುಚಿ ಹೆಚ್ಚಾಗುತ್ತೆ. ಮತ್ತೊಂಚೂರು ಕರ್ಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿನ ಎರಡೆರಡಾಗಿ ತುಂಡು ಮಾಡಿಕೊಂಡು ನಾ ಇದರಲ್ಲಿ ಹಾಕಿ ಒಂಚೂರು ಒಂದು 1/2 ಸೆಕೆಂಡ್ ಕಾಲ ನಾ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದು ಫ್ರೈ ಆಗಿದ ಕೂಡಲೇ ನಾನು ರಸಕ್ಕೆ ಇದನ್ನು ಸೇರಿಸ್ತೀನಿ. ರಸಕ್ಕೆ ಡೈರೆಕ್ಟಾಗಿ ಒಗ್ಗರಣೆ ಹಾಕೋದ್ರ ಬದಲು ರಸಾನ ತೊಗೊಂಡು ಬಾಣಲಿಯಲ್ಲಿ ಹಾಕಿಬಿಟ್ಟು ಈ ರೀತಿ ಮಾಡಿ ಹಾಕಿದರೆ ಇನ್ನೂ ಫ್ಲೇವರ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ರುಚಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದಾದ ನಂತರ ರಸಂನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದ್ಸತಿ ಮಿಕ್ಸ್ ಮಾಡಿದಮೇಲೆ ಇದನ್ನು ತೆಗೆದು ಸ್ಟವ್ ಮೇಲೆ ಒಂದು ಸಣ್ಣ ಬಾಯ್ಲ್ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಬಾಯ್ಲ್ ಮಾಡಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ರಸಂನ ತುಂಬ ಕುದಿಸೋಕೆ ಹೋಗಬಾರ್ದು, ನಾವು ಸಾರೆಲ್ಲ ಕುದಿಸ್ತೀವಿ ನೋಡಿ, ಆ ಥರ ಕುದಿಸ್ಬಾರ್ದು. ಇಲ್ಲಿ ಮೇಲ್ಗಡೆ ಬಬಲ್ಸ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಕುದಿಸಿದ್ರೆ ಸಾಕು, ನಿಮಗೆ ರಸಂ ರೆಡಿ ಆಗುತ್ತೆ. ಇಷ್ಟು ಕುದ್ದಾದಮೇಲೆ ನಾವು ಸ್ಟವ್ನ ಆರಿಸ್ಬಿಡ್ಬೇಕು, ಆವಾಗ ರಸಂ ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ. ನೀವು ನೆಕ್ಸ್ಟ್ ಟೈಮ್ ಬಾಯ್ಲ್ ಮಾಡಬೇಕಾದ್ರೂ ಇಷ್ಟೇ ಮಾಡಿ, ತುಂಬ ರಸಂ ಬಾಯ್ಲ್ ಮಾಡಿಬಿಟ್ಟು ಆ ಥರದ ಫ್ಲೇವರ್ ಎಲ್ಲ ಹಾಳಾಗೋದು ಬೇಡ. ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ. ನಿಜವಾಗ್ಲೂ ಹೇಳಬೇಕು ಅಂದರೆ ರಸಂ ತುಂಬ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾ ಬಾಯ್, ಟೇಕ್ ಕೇರ್. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.